ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಇನ್ಫೊ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೀವು ಹೇಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಲೋಗೋವನ್ನು ಕ್ರಿಯೇಟ್ ಮಾಡೋದೆಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ಅದಕ್ಕೆ ನೀವು ಲೋಗೋ ಹಾಕಬೇಕಾಗತ್ತೆ, ಅದನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದೆಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತನ್ಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹಾಗೆ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೀವು ಯೂಟ್ಯೂಬ್ ಲೋಗೋ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಸಾಕಷ್ಟು ಆ್ಯಪ್ಸ್ಗಳಿವೆ. ಯಾವುದಂದ್ರೆ ನೋಡ್ಬೋದು ನೀವು, ಪಿಕ್ಸೆಲ್ ಆ್ಯಪ್ ಇದೆ, ಹಾಗೆ ಪಿಕ್ಸಾರ್ಟ್ ಇದೆ, ಹಾಗೆ ಕ್ಯಾನ್ವಾ, ಸ್ನ್ಯಾಪ, ಸಾಕಷ್ಟು ಆ್ಯಪ್ಸ್ಗಳಿವೆ. ನಾನು ನಿಮಗೆ ಪರ್ಸ್ನಲಿ ರೆಕಮೆಂಡ್ ಮಾಡೋದು ಯಾವುದಂದ್ರೆ ಕ್ಯಾನ್ವಾ. ಈಗ ನಾವು ಕ್ಯಾನ್ವಾದಲ್ಲಿ ಹೇಗೆ ಯೂಟ್ಯೂಬ್ ಲೋಗೋನ ಕ್ರಿಯೇಟ್ ಮಾಡೋದೆಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ನೀವು ಕ್ಯಾನ್ವಾ ಆ್ಯಪನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡ್ಬೋದು ಕ್ಯಾನ್ವಾ ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ನೋಡ್ಬೋದು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋದು. ಇಲ್ಲಾದರೆ ನೀವು ಡೈರೆಕ್ಟ್ ಗೂಗಲಿಗೆ ಹೋಗಿಬಿಟ್ಟು ಕ್ರೋಮ್ನಲ್ಲಿ ಕೂಡ ಸೈನ್ ಇನ್ ಆಗಿಬಿಟ್ಟು ಡಿಸೈನ್ ಮಾಡ್ಬೋದು. ನಾನೀಗ ಮಾಡ್ತಿದ್ದೀನಿ. ನೀವಿಲ್ಲಿ ಹೋಗ್ಬಿಟ್ಟು ಗೂಗಲ್ಗೆ ಹೋಗಿ ಕ್ಯಾನ್ವಾ .com ಅಂತ ಹೊಡೆದ್ರೆ ಕೂಡ ಅಲ್ಲಿ ಲಾಗಿನ್ ಆಗಿಬಿಟ್ಟು ಮಾಡ್ಬೋದು. ನಾನೀಗ ಹೇಗೆ ಮಾಡ್ತೀನಿ ನೋಡ್ಬೋದು. ಕ್ಯಾನ್ವಾ .com ನಂತರ ನೋಡ್ಬೋದು ನಿಮಗೆ ಇಲ್ಲಿ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನೀವು ಮೊದಲಿಗೆ ಓಪನ್ ಮಾಡೋದ್ರಿಂದ ನೀವು ಫಸ್ಟ್ಗೆ ಸೈನ್ ಇನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಆಗಿದ್ದೀನಿ ನೋಡ್ಬೋದು. ನಾನು ಡಿಸೈನ್ ಕೂಡ ಮಾಡಿದ್ದೀನಿ. ನಾನು ಕೂಡ ಈ ರೀತಿಯಾಗಿ ಲೋಗೋನ ಕ್ರಿಯೇಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ಸಾಕಷ್ಟು ಡಿಸೈನ್ ಟೆಂಪ್ಲೇಟ್ಸ್ಗಳಿವೆ, ಫ್ರೀ ಆಗಿರುತ್ತೆ. ನೀವು ಕೂಡ ನೋಡ್ಬೋದು. ನಾನೀಗ ಕಾಣಿಸ್ತೀನಿ ನೋಡ್ಬೋದು. ಬ್ಯಾಕ್ ಬಂದುಬಿಟ್ಟು ಈಗ ನೀವು ಸ್ಟಾರ್ಟಿಂಗಲ್ಲಿ ಹೇಗೆ ಕ್ರಿಯೇಟ್ ಮಾಡೋದಂದರೆ ಇಲ್ಲಿ ಹೋಮ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೀವು ಏನನ್ನು ಡಿಸೈನ್ ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ಇಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಕೆಳಗಡೆ ಬರುತ್ತೆ ನೋಡ್ಬೋದು. ಯೂಟ್ಯೂಬ್ ಚಾನೆಲ್ ಲೋಗೋ ನಂತರ ನೀವಿಲ್ಲಿ ನೋಡ್ಬೋದು. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಟೆಂಪ್ಲೇಟ್ಸ್ ಕಾಣುತ್ತೆ. ನೀವು ಮೊದಲಿಗೆ ಕ್ರಿಯೇಟ್ ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿಮ್ಮ ಡಿಸೈನ್ ಮಾಡಲಿಕ್ಕೆ ಪೇಜ್ ಬರುತ್ತೆ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಬ್ಲ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದರೆ ಹಾಗೆ ನಿಮ್ಮಲ್ಲಿ ಕೆಳಗಡೆ ಕಾಣಿಸ್ತಿರೋದು ಟೆಂಪ್ಲೇಟ್ಸ್ ಇದೆ, ಹಾಗೆ ಎಲಿಮೆಂಟ್ಸ್ ಕೂಡ ಹಾಕ್ಕೊಳ್ಬೋದು. ನೀವು ನಿಮಗೆ ಯಾವ ಒಂದು ಎಲಿಮೆಂಟ್ಸ್ ಬೇಕು, ಸಾಕಷ್ಟು ಎಲಿಮೆಂಟ್ಸ್ ಇದೆ. ಹಾಗೆ ನೀವು ಅಪ್ಲೋಡ್ ಅಂತ ಇದೆ, ಇದರಲ್ಲಿ ಅಪ್ಲೋಡಿಂಗ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿಯಿಂದ ಫೋಟೋ ಕೂಡ ಇಂಪೋರ್ಟ್ ಮಾಡ್ಕೊಳ್ಬೋದು. ಹಾಗೆ ನೀವು ಟೆಸ್ಟ್ ಕೂಡ ಹಾಕ್ಬೋದು ನೋಡ್ಬೋದು. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಟ್ಯಾಬ್ಲೆಟ್ ಸಾಕಷ್ಟು ಇದೆ. ನೀವು ಯಾವ ರೀತಿಯಾಗಿ ಯಾವ ಒಂದು ಬೇಕು ಅದನ್ನು ನೀವು ಹಾಕ್ಕೊಳ್ಬೋದು. ಅಲ್ಲಿ ಪ್ರೋ ಕೂಡ ಇದೆ, ಅಂದರೆ ಪ್ರೋ ಅಂದರೆ ನೀವು ಬೈ ಮಾಡಬೇಕಾಗತ್ತೆ. ಖಾಲಿ ಫ್ರೀ ಕೂಡ ಇದೆ ನೋಡ್ಬೋದು. ಈ ರೀತಿಯಾಗಿ ನಾನು ಈಗ ರ್ಯಾಂಡಮ್ ಆಗಿ ಒಂದು ಸೆಲೆಕ್ಟ್ ಮಾಡ್ತೀನಿ ನೋಡ್ಬೋದು. ಈಗ ಫ್ರೀ ಇರೋದು ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡ್ಬೋದು. TRT ನೀವು ಅದು ಬೇಡ. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು. ನೀವು ಇದೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಚೆನ್ನಾಗಿದೆ. ಇದನ್ನು ನೀವು ನಿಮ್ಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡ್ಬೋದು. ಹಾಗೆ ನಿಮಗೆ ಬೇಕಾದ ನಿಮ್ಮ ಚಾನೆಲ್ ನೇಮ್ ಕೂಡ ನೀವು ಹಾಕ್ಬೋದು ನೋಡ್ಬೋದು. ನೀವು ಟೆಕ್ಸ್ಟ್ ಹೇಗೆ ಚೇಂಜ್ ಮಾಡೋದು ಅಂದರೆ ನಿಮ್ಮ ಚಾನೆಲ್ ನೇಮ್ ಹೇಗೆ ಹಾಕೋದು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಅಲ್ಲಿ ಎಡಿಟ್ ಕಿಮ್ಮ ಕೆಳಗಡೆ ನೋಡ್ಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವಿಲ್ಲಿ ಈ ಟೆಸ್ಟ್ನ ಬ್ಯಾಕ್ ಮಾಡಿ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ನೀವು ಬ್ಯಾಕ್ಗೆ ಹೋಗಿ ನಿಮ್ಮ ಒಂದು ಚಾನೆಲ್ ನೇಮ್ನ ಹಾಕ್ಬೋದು ಈ ರೀತಿಯಾಗಿ. ಈಗ ನಾನು ನನ್ನ ಚಾನೆಲ್ ನೇಮ್ನ ಹಾಕ್ತಿದ್ದೀನಿ ನೀವಿಲ್ಲಿ ನೋಡ್ಬೋದು, ಟೆಕ್ ಇನ್ಫೋ ಕನ್ನಡ ಅಂತ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಚಾನೆಲ್ ನೇಮ್ನ ಹಾಕ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಈಗ ಸ್ವಲ್ಪ ದೊಡ್ಡಾಗಿದೆ ಅದು ಟೆಕ್ಸ್ಟ್. ಅದನ್ನು ಹೇಗೆ ಸಣ್ಣ ಮಾಡೋದು ಅಂದರೆ ನೀವಿಲ್ಲಿ ಫಾಂಟ್ ಸೈಜ್ ಅಂತ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನೀವಿಲ್ಲಿ ಬೇಕಾದ ರೀತಿಯಲ್ಲಿ ಮಾಡ್ಬೋದು ಈ ರೀತಿಯಾಗಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಡುವ ಸೆಂಟ್ರ್ ಕನ್ನಡ ನೋಡ್ಬೋದು. ಈ ರೀತಿಯಾಗಿ ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವಿಲ್ಲಿ ಮಾಡ್ಬೋದು. ನಂತರ ನೀವಿಲ್ಲಿ ನೋಡ್ಬೋದು ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ನಿಮಗೆ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣಿಸುತ್ತೆ ನೋಡ್ಬೋದು. ಫಾಂಟ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಫಾಂಟ್ ಇದೆ ನೋಡ್ಬೋದು. ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಅದನ್ನು ಕೂಡ ನೀವು ಫಾಂಟನ್ನು ಹಾಕ್ಕೊಳ್ಬೋದು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ. ಹಾಗೆ ನೀವಿಲ್ಲಿ ಕೆಳಗಡೆ ಬಂದು ನೋಡ್ಬೋದು, ಇಲ್ಲಿ ಕಲರ್ ಕೂಡ ಇದೆ, ಫಿಲ್ಟರ್ ಕೂಡ ಇದೆ, ಎಫೆಕ್ಟ್ಸ್ ಯಾವ ರೀತಿ ಕೂಡ ಇದೆ. ನೀವು ಯಾವ್ದು ಬೇಕೋ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸಿಂಪಲ್ ಇದೆ ಇದು, ನೀವು ಮಾಡ್ತಾ ಹೋದರೆ ಗೊತ್ತಾಗುತ್ತೆ ನೋಡ್ಬೋದು. ಈ ರೀತಿಯಾಗಿ ಟೆಕ್ಸ್ಟ್ ಕೂಡ ಯೂಸ್ ಮಾಡಿ ನಂತರ ಇಲ್ಲಿ ಸೇವ್ ಮಾಡೋದು ಹೇಗಂದರೆ ಇಲ್ಲಿ ಮೇಲುಗಡೆ ಇದೆ ನೋಡಿ, ಈ ಐಕನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ನಂತರ ಅಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ನೋಡ್ಬೋದು. ಡೌನ್ಲೋಡ್ ಅಂತ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಮಾಡಿದರೆ ಆಯಿತು, ನಿಮ್ಗೆ ಈ ರೀತಿಯಾಗಿ ಸೇವ್ ಆಗುತ್ತೆ ನೋಡ್ಬೋದು. ನಿಮ್ಮ ಒಂದು ಡೈರೆಕ್ಟ್ ಗ್ಯಾಲರಿಗೆ ಬರುತ್ತೆ.
ನೋಡ್ಬೋದು ಡೌನ್ಲೋಡ್ ಆಗಿದೆ. ನೀವು ಕೂಡ ಆರಾಮಾಗಿ ಡಿಸೈನ್ ಆಗಿ ಮಾಡ್ಬೋದು. ನಾನು ಈಗ ರ್ಯಾಂಡಮ್ ಆಗಿ ಮಾಡಿ ಕಾಣಿಸ್ತೀನಿ. ಈ ರೀತಿಯಾಗಿ ನಿಮ್ಮ ಒಂದು ಚಾನಲ್ಗೆ ಕ್ರಿಯೇಟಿವ್ ಆಗಿ ಡಿಸೈನ್ ಆಗಿ ಮಾಡಿ ನಿಮ್ಮ ಒಂದು ಲೋಗೋನ ಹಾಕ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಾಡಿಬಿಡಿ. ಥ್ಯಾಂಕ್ ಯು, ಧನ್ಯವಾದ.